ಇವತ್ತಿನ ಎಪಿಸೋಡ್ನಲ್ಲಿ ನಾವೊಂದೆರಡು ಆಸನಗಳನ್ನ ಕಲಿತೀವಿ. ಡಯಾಬಿಟಿಸ್ ಹೋಗೋಕೆ ಇದು ಸಹಾಯ ಮಾಡುತ್ತೆ. ಟ್ವಿಸ್ಟ್ ಮಾಡುವಂಥದ್ದು, ಅದರಲ್ಲೂ ಕಿಡ್ನಿಯ ಕಡೆಗೆ ಡಯಾಬಿಟಿಸ್ನ ಕಡಿಮೆ ಮಾಡೋಕೆ ಸಹಾಯ ಮಾಡುತ್ತೆ. ಅದಲ್ಲದೆ ಕಾಲಿಂದ ಸಹ ಕೆಲವು ಆಸನಗಳನ್ನ ಮಾಡ್ಬೋದು. ಹಾಗಾದ್ರೆ ಶುರು ಮಾಡ್ತೀನಿ ಎಪಿಸೋಡ್ನ ನೋಡಿ. ಸೊ ನಾವು ಶುರು ಮಾಡುವ ಮೊದಲ ಆಸನ ಅಂದ್ರೆ ಅದು ಡಯಾಬಿಟಿಸ್ಗೆ ಸಹಾಯ ಮಾಡುವಂಥದ್ದು. ಅದಕ್ಕೆ ಹೇಳ್ತಾರೆ ಚೇರ್ ಮರಿಚ್ಯಾಸನ ಅಂತ. ಹೀಗೆ ಎರಡೂ ಕಾಲುಗಳು ಪ್ಯಾರಲಲ್ ಆಗಿರಬೇಕು. ನಿಮ್ಮ ಬಲಗಾಲನ್ನು ಚೇರ್ ಮೇಲೆ ಇಡಿ. ಈಗ ನಿಮ್ಮ ಕೆಳಗಿರುವ ಕಾಲು ಮತ್ತು ಮೇಲಿನ ಕಾಲು ಹೀಗೆ ನೇರವಾಗಿರಬೇಕು. ಆ ಕಡೆ ಈ ಕಡೆ ಹೋಗದೇ ಇರೋ ಹಾಗೆ ನೋಡ್ಕೊಳ್ಳಿ. ಎರಡೂ ಪಾದಗಳು ಆದಷ್ಟು ಪ್ಯಾರಲಲ್ ಆಗಿರಲಿ. ನಿಮ್ಮ ಎಡಗೈ ತಗೊಂಡು ಕೆಳಗೆ ಇಡಬೇಕು. ಹೀಗೆ ಈ ಭಾಗದಲ್ಲಿ ಇಡಬೇಕು. ಬಲಗೈನ ಸೊಂಟದ ಮೇಲಿಡಿ. ಹೀಗೆ ಟ್ವಿಸ್ಟ್ ಮಾಡಿ. ನಿಮ್ಮ ಚಿನ್ ಗದ್ದ ನಿಮ್ಮ ಎದೆಗೆ ನೇರವಾಗಿರಬೇಕು ಮತ್ತು ಎಲ್ಬೋಸ್ ನಿಮ್ಮಿಂದ ದೂರ ಹೋಗಬೇಕು. ಎರಡೂ ಭುಜಗಳು ಒಂದು ಸ್ಟ್ರೈಟ್ ಲೈನ್ ಮಾಡಬೇಕು. ನಾವು ಹೀಗೆ ಸುಮಾರು 30 ಸೆಕೆಂಡ್ಸ್ ಅಂದರೆ ಅರ್ಧ ನಿಮಿಷ ಹಿಡಿಬೇಕು. ಇದಕ್ಕೆ ವೇರಿಯೇಷನ್ ಕೊಡೋಕೆ ನಾವು ಹೀಗೆ ಹಿಮ್ಮಡಿಯನ್ನು ಮೇಲಕ್ಕೆ ಎತ್ತಿ ನಮ್ಮ ಬಲಗೈ ಹೀಗೆ ಸ್ಟ್ರೈಟ್ ಆಗಿ ಹಿಡಿಬೇಕು. ಬೆರಳನ್ನು ಸ್ಟ್ರೆಚ್ ಮಾಡಬೇಕು ಮತ್ತೆ ನಿಧಾನವಾಗಿ ಕೆಳಗೆ ತರಬೇಕು. ಇದೇ ರೀತಿ ಬೇರೆ ಸೈಡ್ ಸಹ ರಿಪೀಟ್ ಮಾಡಿ. ನಮ್ಮ ಮುಂದಿನ ಆಸನ ಅಂದರೆ ನವಾಸನ. ಇದಕ್ಕೆ ನಾವು ಹೀಗೆ ಕೂರಬೇಕು. ಕಾಲುಗಳು ನೇರವಾಗಿರಬೇಕು. ನಿಮ್ಮ ಪೃಷ್ಠದ ಕೆಳಗಿನ ಚರ್ಮ ಸಪ್ರೇಟ್ ಮಾಡಿ. ನೀವು ಬೆಲ್ಟ್ ಅಥವಾ ರೋಪ್ ತಗೊಳ್ಬೋದು. ನಿಮ್ಮ ಪಾದನ ನೀವು ಹಿಡಿಯುವಂತಿದ್ರೆ ರೋಪ್ ಇಲ್ಲದೇನೂ ಸಹ ಮಾಡಬಹುದು. ಟೈಸ್ನ ಕೆಳಗೆ ಪ್ರೆಸ್ ಮಾಡ್ತಾ ಟೋಸ್ನ ಮೇಲಕ್ಕೆ ಎಳೀತಾ ನಿಮ್ಮ ಮಂಡಿಯನ್ನು ನೇರವಾಗಿ ಬೆಂಡ್ ಮಾಡಿ ಮತ್ತು ನಿಮ್ಮ ಕಾಲುಗಳನ್ನು ಮೇಲಕ್ಕೆ ಎತ್ತಿ. ನಿಮ್ಮ ಲೋವರ್ ಬ್ಯಾಕ್ ಕೆಲಸ ಮಾಡಬೇಕು. ನಿಮ್ಮ ಎದೆಯನ್ನು ಮುಂದಕ್ಕೆ ತಳ್ಳಬೇಕು. ಮತ್ತೆ ಹೀಗೆ ಸುಮಾರು 30 ಸೆಕೆಂಡ್ಸ್ ಇರಬೇಕು. ನಿಧಾನವಾಗಿ ಕಾಲುಗಳನ್ನು ಕೆಳಗೆ ಬಿಡಿ. ನೇರವಾಗಿ ಕೂತ್ಕೊಳ್ಳಿ ಮತ್ತೆ ರಿಲೀಸ್. ನಾವೀಗ ಮಾಡಲಿರುವ ಮುಂದಿನ ಆಸನ ಪರಿವೃತ್ ತ್ರಿಕೋನ ಆಸನ. ಇದು ಡಯಾಬಿಟಿಸ್ ಹೋಗ್ಲಾಡ್ಸೋಕೆ ತುಂಬಾನೇ ಸಹಾಯ ಮಾಡುತ್ತೆ. ನಿಮಗೆ ಲೋವರ್ ಬ್ಯಾಕ್ ಪೇನ್ ಇದ್ರೂ ಸಹ ನೀವು ಈ ಆಸನ ಮಾಡಬಹುದು. ಸೊ ತಾಡಾಸನದಲ್ಲಿ ನಿಲ್ಲಿ. ನಿಮ್ಮ ಭುಜವನ್ನು ಹಿಂದೆ ತಳ್ಳಿ. ಎರಡೂ ಕೈಗಳನ್ನು ಸೊಂಟದ ಮೇಲಿಡಿ ಮತ್ತೆ ಎಡಕ್ಕೆ ತಿರುಗಿ. ನಿಮ್ಮ ಬಲಗಾಲನ್ನು ಮುಂದೆ ಇಡಿ ಮತ್ತೆ ಎಡಗಾಲನ್ನು ಹಿಂದೆ ಇಡಿ. ನಿಮ್ಮ ಬಲಗಾಲಿನ ಬೆರಳು ಗೋಡೆಯ ಆ ಕಡೆ ಮುಖ ಮಾಡಿ ಮತ್ತೆ ಎಡಗಾಲು 60 ಡಿಗ್ರಿಗೆ ತಿರುಗಬೇಕು. ನಿಮ್ಮ ಎಡಗೈಯನ್ನು ಮೇಲಕ್ಕೆ ಎತ್ತಿ ಅದನ್ನು ಮುಂದಕ್ಕೆ ತನ್ನಿ. ಈಗ ನಿಧಾನವಾಗಿ ಇಟ್ಟಿಗೆಯ ಬಳಿ ತನ್ನಿ. ಇಟ್ಟಿಗೆನ ಪ್ರೆಸ್ ಮಾಡ್ತಾ ನಿಮ್ಮ ಬಲಭುಜವನ್ನು ಹಿಂದೆ ತಳ್ಳಿ. ಎಡಗಾಲು ನೆಲವನ್ನು ಒತ್ತುತ್ತಿದೆ. ಒಳಗಿನ ಆಂಕಲ್, ಒಳಗಿನ ಹೀಲ್ಸ್ ಮತ್ತೆ ಪಾದದ ಆರ್ಚ್ ನಿಮ್ಮ ಎದೆಯನ್ನು ಮುಂದೆ ಮುಂದೆ ತಳ್ಳಿ. ಉಸಿರನ್ನು ಒಳಗೊಳಗೆ ತಗೊಳ್ಳಿ. ಉಸಿರನ್ನು ಹೊರಗೆ ಬಿಡ್ತಾ ಹೋಗಿ ಮತ್ತೆ ನಿಮ್ಮ ಕೈ ಮೇಲೆತ್ತಿ. ನಿಮ್ಮ ಹಿಪ್ ಚೌಕವಾಗಿರಬೇಕು. ನಿಮ್ಮ ಮಂಡಿ ಚಿಪ್ಪಿನಿಂದ ಎಳಿಬೇಕು. ಎರಡೂ ಪಾದಗಳನ್ನು ನೆಲಕ್ಕೆ ಪ್ರೆಸ್ ಮಾಡಬೇಕು. ನೀವೀ ಆಸನವನ್ನು 1 ನಿಮಿಷ ತನಕ ಹಿಡಿಬಹುದು. ಇನ್ನೊಂದು ಬದಿಗೂ ಸಹ ಹೀಗೆ ರಿಪೀಟ್ ಮಾಡಿ. ಹಿಂತಿರುಗೋಕೆ ಬಲಗೈಯನ್ನ ಸೊಂಟದ ಮೇಲಿಡಿ. ನಿಧಾನವಾಗಿ ಹೀಗೆ ಮೇಲೆ ಬನ್ನಿ. ನಿಮ್ಮ ಕಾಲುಗಳನ್ನು ಜೋಡಿಸಿ ತಾಡಾಸನದಲ್ಲಿ ನಿಲ್ಲಿ. ಡಯಾಬಿಟಿಸ್ನಿಂದ ನರಳುತ್ತಿರುವವರು ಮಾಡಬಹುದಾದಂತಹ ಆಸನಗಳು ಇವಾಗಿದ್ದು. ಮೇಲ್ನಲ್ಲಿ ಇನ್ನಷ್ಟು ಎಪಿಸೋಡ್ ನೋಡಿ. ಇನ್ನಷ್ಟು ಮಾಹಿತಿ ಮತ್ತು ಇನ್ನಷ್ಟು ಆಸನ ಪಡೆಯಿರಿ. ಥ್ಯಾಂಕ್ ಯು.